ಈ ವಿಡಿಯೋದಲ್ಲಿ ನಾವು ಬಿಲ್ಲಿಂಗ್ ಅಪ್ಲಿಕೇಶನ್ ಡೆಮೋ ನೋಡೋಣ. ಎರಡು ತರಹದ ಬಿಲ್ಲಿಂಗ್ ಅಪ್ಲಿಕೇಶನ್ ಕೂಡ ನಮ್ಮಲ್ಲಿ ಲಭ್ಯವಿದೆ. ಇದರ ದರ 2000 ರಿಂದ 8000 ವರೆಗೆ ವೇರಿ ಆಗ್ತದೆ. 2000 ರಿಂದ ಸ್ಟಾರ್ಟ್ ಆಗ್ತದೆ. ಇದರಲ್ಲಿ ಒಂದು ಟೈಪ್ ವಿತ್ ಸರ್ವರ್, ಮತ್ತೊಂದು ಟೈಪ್ ಆಫ್ಲೈನ್ ಬಿಲ್ಲಿಂಗ್ ಅಪ್ಲಿಕೇಶನ್. ಈಗ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಏನೆಲ್ಲ ಫೀಚರ್ಸ್ ಇದೆ ಅಂತ. ಯಾವುದೇ ಫೀಚರ್ಸ್ ಬೇಕಿದ್ರೆ ನಿಮಗೆ ಆ್ಯಡ್ ಮಾಡ್ಬೋದು. ಕಸ್ಟಮೈಸ್ಡ್ ಬಿಲ್ಲಿಂಗ್ ಅಪ್ಲಿಕೇಶನ್ ಇದು. ನಾವು ಬಿಲ್ಲಿಂಗ್ ಅಪ್ಲಿಕೇಶನ್ ಒಟ್ಟಿಗೆ 1 ವರ್ಷ ಫ್ರೀ ಸರ್ವಿಸ್ ಕೂಡ ಕೊಡ್ತಾ ಇದ್ದೇವೆ. ಈಗ ಬಿಲ್ಲಿಂಗ್ ಅಪ್ಲಿಕೇಶನ್ಲಿ ಮೈನ್ ಆಗಿ ಪ್ರಾಡಕ್ಟ್ಸ್ ಇದೆ. ಪ್ರಾಡಕ್ಟ್ಸ್ ಅಂದರೆ ನೀವು ನಿಮ್ಮ ಎಲ್ಲ ಪ್ರಾಡಕ್ಟ್ಸನ್ನು ಇದರಲ್ಲಿ ಆ್ಯಡ್ ಮಾಡ್ಬೋದು. ವಿತ್ ಕ್ಯಾಟಗರಿ, ಯೂನಿಟ್, ರೇಟ್, ಡಿಸ್ಕೌಂಟ್, CGST, SGST ಎಲ್ಲ ಆ್ಯಡ್ ಮಾಡ್ಬೋದು. ಪ್ರಾಡಕ್ಟ್ಸ್ ಲಿಸ್ಟಲ್ಲಿ ಅದು ಬರ್ತದೆ ನೋಡಿ, ಈ ಥರ ಬರ್ತದೆ. ಆ್ಯಡ್ ಡಿಲೀಟ್ ಎಲ್ಲ ಮಾಡ್ಬೋದು, ಎಡಿಟ್ ಮಾಡ್ಬೋದು, ಮತ್ತು ಸಪ್ಲೈಯರ್ನು ಕೂಡ ಆ್ಯಡ್ ಮಾಡ್ಬೋದು. ನಿಮಗೆ ಕೆಲವೊಮ್ಮೆ ಹೋಲ್ಸೇಲಲ್ಲಿ ಸಪ್ಲೈ ಮಾಡ್ತಾರಲ್ಲ, ಅವರನ್ನು ಕೂಡ ಆ್ಯಡ್ ಮಾಡ್ಬೋದು. ಈ ಬಿಲ್ಲಿಂಗ್ ಅಪ್ಲಿಕೇಶನ್ ಮೈನಾಗಿ ಈ ಅಂಗಡಿಗಳಲ್ಲಿ, ಸಣ್ಣ ಸಣ್ಣ ಶಾಪುಗಳಲ್ಲಿ ವ್ಯಾಪಾರಿಗಳಿಗೆಲ್ಲ ತುಂಬ ಹೆಲ್ಪ್ ಆಗ್ತದೆ. ಸಪ್ಲೈಯರ್ ಲಿಸ್ಟ್ ಇದು ಸಪ್ಲೈಯರ್, ಮತ್ತು ನಿಮ್ಮ ಕಸ್ಟಮರನ್ನು ಕೂಡ ಆ್ಯಡ್ ಮಾಡ್ಬೋದು. ಈಗ ಕಂಟಿನ್ಯೂಸ್ ನಿಮಗೆ ಡೈಲಿ ಬರೋ ಕಸ್ಟಮರ್ ಇದ್ದರೆ ಅವರನ್ನು ಆ್ಯಡ್ ಮಾಡಿಟ್ಟರೆ ಅವರ ಡೀಟೇಲ್ ಪದೇ ಪದೇ ನಾವು ಎಂಟ್ರಿ ಮಾಡೋದು ತಪ್ಪುತ್ತದೆ. ನೆಕ್ಸ್ಟ್ ಇಲ್ಲಿ ಪರ್ಚೇಸ್, ಇದು ನೀವು ಪರ್ಚೇಸ್ ಎಂಟ್ರಿ ಮಾಡಲಿಕ್ಕಿರುವ ಟ್ಯಾಬ್. ಮತ್ತು ಮೈನಾಗಿ ಬಿಲ್ಲಿಂಗಲ್ಲಿ ಬಿಲ್ ಜನರೇಟ್, ಇದು ನೀವು ಇನ್ವಾಯ್ಸ್ ಜನರೇಟ್ ಮಾಡಲಿಕ್ಕಿರುವ ಟ್ಯಾಬ್. ಬಿಲ್ ಜನರೇಟ್ ಇಲ್ಲಿ ಕಸ್ಟಮರ್ ನೇಮ್ ಸೆಲೆಕ್ಟ್ ಮಾಡೋದು, ಆಗ ಆಲ್ರೆಡಿ ಎಂಟ್ರಿ ಮಾಡಿದ ಡೀಟೇಲ್ ಆಟೋಮೆಟಿಕ್ಲಿ ಬಂತು. ಆ್ಯಡ್ ರೋ ಅಂತ ಸೆಲೆಕ್ಟ್ ಮಾಡೋದು, ಪ್ರಾಡಕ್ಟ್ ಸೆಲೆಕ್ಟ್ ಮಾಡೋದು, ಆಟೋಮೆಟಿಕ್ಲಿ ಬಂತು ರೇಟ್, ಕ್ವಾಂಟಿಟಿ, ಡಿಸ್ಕೌಂಟು, ಟ್ಯಾಕ್ಸಿಬಲ್ ವ್ಯಾಲ್ಯೂ ಎಷ್ಟು, CGST ಎಷ್ಟು ಎಲ್ಲ ಎಂಟ್ರಿ ಮಾಡಿದೆಲ್ಲ ಬಂತು. ಪ್ರಾಡಕ್ಟ್ ನಂಬರ್ ಬಂತು, ಗ್ರ್ಯಾಂಡ್ ಟೋಟಲ್ ಬಂತು, ಮತ್ತು ಅಮೌಂಟ್ ಪೇಯ್ಡ್ ಬಂತು, ಮತ್ತು ಬ್ಯಾಲೆನ್ಸ್ ಡ್ಯೂ ಎಷ್ಟು ಅಂತ ಬಂತು. ಈಗ ಫಾರ್ ಎಕ್ಸಾಂಪಲ್ ಅವರು 50 ರೂಪಾಯಿ ಕೊಟ್ಟಿದ್ದಾರೆ, 39 ರೂಪಾಯಿ ಪೆಂಡಿಂಗ್ ಅಂತ ಬಂತು. ಆ್ಯಡ್ ರೋ ಅಂದರೆ ಇನ್ನೊಂದು ಪ್ರಾಡಕ್ಟ್ ಸೇರಿಸಲಿಕ್ಕೆ. ಹೀಗೆ ಆಯ್ತಲ್ಲ. ಈಗ ಇದು ಇಲ್ಲಿ ಡಿಲೀಟ್ ಸಹ ಮಾಡ್ಬೋದು, ಪ್ರೊಡಕ್ಷನ್ ಎಷ್ಟು ಬೇಕಿದ್ರೆ ಆ್ಯಡ್ ಸಹ ಮಾಡ್ಬೋದು. ಇದು ಬಿಲ್ ಜನರೇಟ್, ಮತ್ತು ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಆಯ್ತು, ನಿಮ್ಗೆ ಇನ್ವಾಯ್ಸ್ ಬರ್ತದೆ. ಇನ್ವಾಯ್ಸ್ ನಾನು ತೋರಿಸ್ತೇನೆ, ಎಲ್ಲ ಇನ್ವಾಯ್ಸ್ ಇಲ್ಲಿ ಇರ್ತದೆ ಡೇಟ್ ವೈಸ್. ಇನ್ವಾಯ್ಸ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಇನ್ವಾಯ್ಸ್ ಬರ್ತದೆ. A4 ಶೀಟಲ್ಲಿ ಮತ್ತು ಲ್ಯಾಂಡ್ಸ್ಕೇಪಲ್ಲಿ ಮತ್ತು ಪೋರ್ಟ್ರೇಟ್ ಎರಡರಲ್ಲಿ ಸಹ ಚಂದ ಬರ್ತದೆ ಇನ್ವಾಯ್ಸ್. ಎನಿ ಟೈಮ್ ಕಸ್ಟಮೈಸ್ ಮಾಡ್ಬೋದು, ಇದರಲ್ಲಿ ಡೈರೆಕ್ಟ್ ಪ್ರಿಂಟ್ ಕೊಡ್ಬೋದು, ವಾಟ್ಸಪ್ ಕೂಡ ಶೇರ್ ಮಾಡ್ಬೋದು ಇದನ್ನು PDF. ನೋಡಿ A4 ಶೀಟಲ್ಲಿ ಪರ್ಫೆಕ್ಟ್ ಆಗಿ ಬರ್ತದೆ ಇನ್ವಾಯ್ಸ್. ಇದು ಪೋರ್ಟ್ರೇಟ್ ಮೋಡು, ಇದು ಲ್ಯಾಂಡ್ಸ್ಕೇಪ್ ಮೋಡು. ಸೊ ಇದು ಒಂದು ಟೈಪಿನ ಇನ್ವಾಯ್ಸ್. ಈ ಬಾಕ್ಸ್ ಬಾಕ್ಸ್ ಆಗಿ GST ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಆಗಿ ಸ್ಲ್ಯಾಬ್ ವೈಸ್ ಆಗಿ ಬರುವಂಥದ್ದು ಒಂದು ಟೈಪ್. ಇದು ಇನ್ನೊಂದು ಟೈಪಿನ ಇನ್ವಾಯ್ಸ್ ಸಹ ಇದೆ. ಇದು ಮತ್ತೊಂದು ಟೈಪಿನ ಇನ್ವಾಯ್ಸ್, ನಿಮಗೆ ಯಾವ ಥರದ ಇನ್ವಾಯ್ಸ್ ಬೇಕಿದ್ರು ಸೆಲೆಕ್ಟ್ ಮಾಡ್ಬೋದು, ನೋ ಪ್ರಾಬ್ಲಮ್. ನೆಕ್ಸ್ಟ್ ಇದರಲ್ಲಿ ಡೇ ಬುಕ್ ಎಂಟ್ರಿ ಇದೆ. ಡೇ ಬುಕ್ ಎಂಟ್ರಿ ಅಂದರೆ ನಿಮಗೆ ಯಾರು ಅಮೌಂಟ್ ಎಲ್ಲ ಕೊಡಲಿಕ್ಕೆ ಬಾಕಿ ಇದ್ದರೆ ಅದನ್ನೆಲ್ಲ ಎಂಟ್ರಿ ಮಾಡಿರೋದು, ಅವರು ಕೊಟ್ಟದ್ದು ಟ್ರ್ಯಾಕಿಂಗ್ ಮಾಡಿರೋದು ಆ ಥರ. ಮತ್ತು ರಿಪೋರ್ಟ್ ಇದೆ. ರಿಪೋರ್ಟ್ ಅಂದರೆ ಸೇಲ್ಸ್ ರಿಪೋರ್ಟು, ಎಷ್ಟೆಲ್ಲ ಇನ್ವಾಯ್ಸ್ ಆಗಿದೆ, ಮತ್ತು ಯಾರ್ಯಾರ ಕಸ್ಟಮರ್ ಎಷ್ಟೆಷ್ಟು ಸೇಲ್ಸ್ ಮಾಡಿದ್ದಾರೆ ಎಲ್ಲ ಬರೋದಾದ ಇದು ಸೇಲ್ಸ್ ರಿಪೋರ್ಟ್ ಇದೆ ನೋಡಿ, ಎಲ್ಲ ಸೇಲ್ಸ್ ರಿಪೋರ್ಟ್ ಸಿಗ್ತದೆ. ಮತ್ತು ಇಂಪಾರ್ಟೆಂಟ್ ಫೈಲ್ಸನ್ನು ನೀವು ಸೇವ್ ಮಾಡಿರ್ಬೋದು. ನೆಕ್ಸ್ಟ್ ಇಲ್ಲಿ ಪೆಟ್ರೋಲ್ ಡೀಸೆಲ್ ಚಾರ್ಜಸ್ ಅಂತ ಇದೆ, ಅದಂದರೆ ನೀವು ಡೈಲಿ ಎಷ್ಟು ಪೆಟ್ರೋಲ್ ಹಾಕಿದ್ದೀರಿ ಅದೆಲ್ಲ ಸೇವ್ ಮಾಡಿರ್ಬೋದು ಈ ಥರ. ಸೊ ಇದೊಂದು ಕಂಪ್ಲೀಟ್ ಪ್ಯಾಕೇಜ್. ನಿಮಗೆ ಒಂದು 2000 3000ಕ್ಕೆಲ್ಲ ಇಂಥ ಒಂದು ಅಪ್ಲಿಕೇಶನ್ ಸಿಕ್ತಿದ್ರೆ ನಿಮಗೆ ಮಲ್ಟಿ ಯೂಸೇಬಲ್ ಆಗ್ತದೆ ಅದು. ಈ ವ್ಯಾಪಾರಿಗಳಿಗೆ, ಶಾಪ್ಗಳಿಗೆ, ನೆಕ್ಸ್ಟ್ ಯಾವುದೇ ಬಿಸ್ನೆಸ್ಗೆ ಕೂಡ ಈ ಅಪ್ಲಿಕೇಶನ್ನ ಯೂಸ್ ಮಾಡ್ಬೋದು. ಯಾರಿಗಾದರೂ ಅಪ್ಲಿಕೇಶನ್ ಬೇಕಿದ್ರೆ
ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿದ್ದೇನೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಡೆಮೋ ಕೂಡ ಕೊಡ್ತೇವೆ ನಾವು, ಮತ್ತು 1 ವರ್ಷ ಫ್ರೀ ವ್ಯಾರಂಟಿ ಕೂಡ ಕೊಡ್ತೇವೆ. ಸೊ ಯಾವುದೇ ಟೈಪನ್ನ ಕಸ್ಟಮೈಸೇಷನ್ ಕೂಡ ಮಾಡ್ತೇವೆ. ನಿಮಗೆ ಇಂತಹ ಅಪ್ಲಿಕೇಶನ್ ಬಗ್ಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ.